ಹೊನ್ನುಗ್ಗಿ ಸಂಭ್ರಮ. ಮುಂಗಾರು ಹಂಗಾಮಿನ ರೈತಾಪಿ ಜನರ ಮೊದಲ ಹಬ್ಬವಾಗಿ ಕಾರ ಹುಣ್ಣಿಮೆ ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹಬ್ಬದ ಮೊದಲ ದಿನವಾದ ಶನಿವಾರದಂದು ಹೊನ್ನುಗ್ಗಿ ಸಂಭ್ರಮ ಗ್ರಾಮೀಣ ಭಾಗಗಳಲ್ಲಿಯೂ ಸೇರಿದಂತೆ ತೆರೆದ ಪಟ್ಟಣದ ಮನೆ ಮನೆಗಳಲ್ಲಿ ಮನೆ ಮಾಡಿತ್ತು. ವಿಶೇಷವಾಗಿ ಮನೆಗಳಲ್ಲಿ ಕಿಚಡಿ ಅಂದರೆ ಅನ್ನದಲ್ಲಿ ಅರಿಶಿನ ಬೇರು ಅಡಿಕೆ ಬೊಟ್ಟು ಹಾಕಿ ಅಡುಗೆ ಮಾಡಲಾಗುತ್ತದೆ. ಅದು ಊಟದಲ್ಲಿ ಯಾರಿಗೆ ಬರುತ್ತೋ ಅವರಿಗೆ ಅದೃಷ್ಟ ಎಂಬ ನಂಬಿಕೆಯೂ ಕೂಡ ಮುಂದುವರೆದಿದೆ. ಇದೇ ದಿನ ಮಣ್ಣಿನ ಬಸವಣ್ಣ ಮೂರ್ತಿಯನ್ನು ಮನೆ ಮನೆಗೆ ತಂದು ಬಣ್ಣ ಹಚ್ಚುವ ಕಾರ್ಯ ನಡೆಯುತ್ತದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬಸವ ಮೂರ್ತಿಗಳನ್ನು ತಯಾರಿಸಿ ಮಾರಾಟ ಮಾಡತಕ್ಕಂಥ ದೃಶ್ಯಗಳು ಕಂಡುಬಂದವು. ಅಲ್ಲದೆ ರೈತಾಪಿ ದನಕರುಗಳ ಶೃಂಗಾರಕ ವಸ್ತುಗಳಾದಂಥ ಕಂಡೆ, ಕಣ್ಣಿ, ಹುಲಮಂಜ, ಬಣ್ಣ, ಕಡ್ನಿ, ಹನಿಪಟ್ಟಿ, ಕೊಳ್ಳಿನ ಸರಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ವ್ಯಾಪಾರಸ್ಥೆ ಶಾಂತ ಮಾಂಗ್ ಅವರು ಪ್ರತಿಕ್ರಿಯಿಸಿದ್ದಾರೆ. ನಾವು ಕಂಡರಿ ಕಣ್ಣಿ, ಹುಲ್ಮಂಜ, ಬಣ್ಣ, ಮತ್ತ ಕಾಡ್ನಿ, ಗೋಪ್ರಿ, ಮುಂಗ ಹಣಿಪಟ್ಟ, ಕೊಳಗಿನ ಸರಗೋಳ ರೀ, ಇದನ್ನೆಲ್ಲ ನಾವು ಮಾರಾಟ ಮಾಡ್ತೇವೆ. ಪ್ರತಿ ವರ್ಷ ಮಾಡ್ತೇವೆ. ಅದ್ರ ದನಕರ ಬಹಳ ಇದನ್ನ ಮಾಡಿದಾರಲ್ಲ, ಮಾರಾಟ ಆಗಿದಾವ್ರಿ. ಅವ್ರ ಪ್ರತಿ ವರ್ಷ ಜೊತೆ ಈ ವರ್ಷ ಇಲ್ರಿ, ಸ್ವಲ್ಪ ಕಡಿಮೆ ಆಗಿದಾವ್ರಿ ದನಕರ. ಲಾಭ ಕಡಿಮೆ ಶಾಂತ ಮಾಂಗ್.